ಇದು ಶಾಂಪಲ್ ಶಾಂಪಲ್ ಇದು ಬರೀ ಉಪ್ಪಿನಕಾಯಿ ಒರಿಜಿನಲ್ ಮಂತ್ರಿಗಳ ಮನೆಗೆ ಬಿಜೆಪಿ ಪದಾಧಿಕಾರಿಗಳ ಮನೆಗೆ ರೈಡ್ ಮಾಡಿದ್ರೆ ಕರ್ನಾಟಕದ ಸಾಲ ತೀರುವಷ್ಟು ದುಡ್ಡು ಸಿಗತ್ತೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾನು ಇದನ್ನ ಆ ಕಾಲದಿಂದ ಹೇಳ್ತಾ ಬಂದಿದ್ದೀನಿ ಆಮೇಲೆ ಇದು ಬಿಜೆಪಿಯಲ್ಲಿ ಎರಡು ಮೂರು ಗುಂಪಾಗಿದೆ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ರೈಡ್ ಮಾಡಿಸ್ತಾ ಇದೆ ಇವತ್ತು ಲೋಕಾಯುಕ್ತದವರಿಗೆ ನಾನು ಅಭಿನಂದಿಸ್ತೇನೆ ಪೊಲೀಸರಿಗೆ ಅವರು ಇದೇ ರೈಡನ್ನ ಮಂತ್ರಿಗಳ ಮನೆ ಮತ್ತು ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರ ಮನೆ ಮುಂದೆ ನಿರಂತರವಾಗಿ ಇದು ಮಾಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಇದನ್ನೇ ನಾವು ಜನರಿಗೆ ಹೇಳ್ತಾ ಇರೋದು ಇವೆರಡೂ ಪಾರ್ಟಿ ಇದೆಯಲ್ಲ ಒಂದೇ ಬೀದಿಯ ಪತಿವರ್ತಿಯರು ಕಾಂಗ್ರೆಸ್ಸಿಗೆ ಯಾವ ಗಿರಾಕಿ ಕೊಡ್ತಿದ್ನೋ ಬಿಜೆಪಿಗೆ ಅದೇ ಗಿರಾಕಿನೇ ಬಿಜೆಪಿ ಕೊಡೋ ಗಿರಾಕಿನೇ ಕಾಂಗ್ರೆಸ್ಸಿಗೆ ಕೊಡೋ ಗಿರಾಕಿ ಈ ಒಂದೇ ಪತಿ ಒಂದೇ ಬೀದಿಯ ಮಹಾಪತಿವರ್ತಿಯರು ಏನು ರಾಜಕೀಯದ ವೈಶ್ಯಾಭಿವೃದ್ಧಿಯನ್ನ ಮಾಡ್ಕೊಂಡು ಬಂದ್ರು ಇವರಿಬ್ಬರನ್ನ ಹೊರಗಾಕಿ ಜನತಾದಳ ತಂದ್ರೆ ಒಂದು ವರ್ಷದಲ್ಲಿ ಇದು ಏನು ತಿಂದಿದ್ದಾರೆ ಜನ ದುಡ್ಡು ಅದನ್ನೆಲ್ಲ ಕಕ್ಕರಿಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಕರ್ನಾಟಕ ರಾಜ್ಯದ ಜನ ನಾವು ಹೇಳಿದ್ರೆ ನಂಬ್ತಿರ್ಲಿಲ್ಲ ಈಗ ಸ್ವಯಂ ನೋಡ್ತಾ ಇದ್ದೀರಿ ಸಿ ಟಿ ರವಿ ಬಾ ಮಗ ಏನ್ ಹೇಳ್ತೀವಿ ಇದನ್ನ ಯಡಿಯೂರಪ್ಪನವ್ರೇ ನೀವೇನ್ ಹೇಳ್ತೀರಿ ರೇಣುಕಾ ನೀನೇನ್ ಹೇಳ್ತೀಯಪ್ಪ ಕಟೀಲು ಬಿಟೀಲು ಬಾರಿಸ್ರಿ ಕುತ್ಕೊಂಡು ಏಳೂವರೆ ಕೋಟಿ ರೂಪಾಯಿ ಬಿಟೀಲು ಬಾರಿಸ್ತಾ ಕುತ್ಕೊಳ್ಳಿ ಇವತ್ತು ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸಮೇತ ಇವತ್ತಿನ ದಿವಸ ಹೇಳಿಕೆ ಕೊಟ್ರು ಅವ್ರ ಹೇಳಿಕೆ ಸುಳ್ಳಾಗಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತು ಮಾಡ್ಲಿಲ್ಲ ಸತ್ಯಾಂಶ ಇದೆ ಅಂತೇಳಿ ಹೊರಗೆ ಬರ್ತಾ ಇದೆ ದಯವಿಟ್ಟು ಈ ಸಲ ನಮ್ಗೆ ಒಂದು ಅವಕಾಶ ಕೊಡಿ ರಾಜ್ಯದ ಖಜಾನೆನ ಮತ್ತೆ ನಾವು ತುಂಬುತ್ತೇವೆ ಸರಿ ವಿಸ್ತಾರ ನ್ಯೂಸ್ ನಿಖರ ಜನಪರ